ನನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಡಿಕೆ ಶಿವಕುಮಾರ್ ಅವರ ಕಾಲಿಗೆ ಬಿದ್ದಿದ್ದೀನೆ ವಿನಃ ವೈಯಕ್ತಿಕವಾಗಿ ಅಲ್ಲ ಅಂತ ಶಾಸಕ ಮುನಿರತ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಾಜರಾಜೇಶ್ವರಿ ನಗರದ ಪರಾಜಿತ ಅಭ್ಯರ್ಥಿ ಕುಸುಮ ಅವರು ಫೋನ್ ಸಂಪರ್ಕದಲ್ಲಿ ಕುಸುಮ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ನೀವು ಇಂಟರ್ಫಿಯರ್ ಮಾಡ್ತಾ ಇದ್ದೀರಂತೆ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಹೌದಾ ಸರ್ ಯಾವ ಯಾವ ವಿಚಾರದಲ್ಲಿ ಇಂಟರ್ಫಿಯರ್ ಆಗ್ತಿದೀರಿ ಅಂತ ನನಗೆ ಗೊತ್ತಿಲ್ಲ ಏನ್ ಏನ್ ವಿಚಾರದಲ್ಲಿ ಇಂಟರ್ಫಿಯರ್ ಆಗ್ತಿದೀನಿ ಅಂತ ಹೇಳಬೇಕು ಈಗ ನನ್ನ ಕ್ಷೇತ್ರದಲ್ಲಿ 126 ಕೋಟಿ ಅನುದಾನ ಬೊಮ್ಮಾಯಿ ಅವರು ಕೊಟ್ಟಿದ್ರು ಅದನ್ನ ಈಗ ತಡೆ ಹಿಡಿದಿದ್ದಾರೆ ಇಲ್ಲಿ ಪರಾಜಿತ ಅಭ್ಯರ್ಥಿಯ ಮಾತು ನಡೆಯುತ್ತಿದೆಯೇ ವಿನಃ ಶಾಸಕನಾಗಿ ನನ್ನ ಮಾತು ನಡೆಯತಾ ಇಲ್ಲ ಅಂತ ಅಲ್ಲ ನೋಡಿ ಅವರು ಆರೋಪ ಮಾಡೋದೇನ್ ಏನ್ ಬೇಕಾದರೂ ಮಾತು ಮಾಡಬಹುದು ಅವರು ಏನ್ ಬೇಕಾದರೂ ಮಾತಾಡಬಹುದು ಅವರು ಏನಾದರೂ ಮಾತಾಡುವಂತ ಪ್ರವೃತ್ತಿಯನ್ನ ಬೆಳೆಸಿಕೊಂಡು ಬಂದಿದ್ದಾರೆ ಜನಗಳು ಆಯ್ಕೆ ಮಾಡಿದ್ದಾರೆ ಇವಾಗ ಕೆಲಸ ಮಾಡೋದ್ರ ಕಡೆ ಗಮನ ಕೊಡಬೇಕು ಹೊರತು ಈ ರೀತಿ ಸುಮ್ಮನೆ ಅನಶಕವಾಗಿ ಆರೋಪಗಳನ್ನು ಮಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡಬಾರದು ಅಂತ ನಾನಂತೂ ಹೇಳ್ಕೊತೀನಿ ಈಗ ಅಧಿಕಾರಿಗಳಿಗೆ ಇರಬಹುದು ಅಥವಾ ಬಿಬಿಎಂಪಿ ವ್ಯಾಪ್ತಿಗೆ ಇರಬಹುದು ಕುಸುಮ ಅವರು ಇಂಟರ್ಫಿಯರ್ ಮಾಡ್ತಿದ್ದಾರಾ ಅಲ್ಲ ನಾನು ಇಂಟರ್ಫಿಯರ್ ಆಗಕ್ಕೆ ಇವಾಗ ನಾನು ಶಾಸಕಿ ಅಲ್ಲ ನನ್ನ ಕ್ಷೇತ್ರದಲ್ಲಿ ಆಯ್ಕೆ ಆಗಿಲ್ಲ ಇಂಟರ್ಫಿಯರ್ ಆಗುವಂತ ವಿಚಾರಗಳು ಯಾವುದು ಇಲ್ವೇ ಇಲ್ವಲ್ಲ ಅಲ್ಲಿ ನನ್ನ ಕ್ಷೇತ್ರಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತ ಕ್ಷೇತ್ರ ಯಾವುದಾದ್ರೂ ಇದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇದು ನಾನು ಹೇಳ್ತಿರುವಂತದ್ದಲ್ಲ ಲೋಕಾಯುಕ್ತ ತನಿಖೆಯಲ್ಲಿ ರಿಪೋರ್ಟ್ ಅಲ್ಲಿ ಬಂದಿರುವಂತದ್ದು ಸಸ್ಪೆಂಡ್ ಗಳಾಗಿದೆ ನಮ್ಮ ಕ್ಷೇತ್ರದಲ್ಲಿ ಏನು ಇಂಜಿನಿಯರ್ಸ್ ಇದ್ದಾರೆ ಸಸ್ಪೆಂಡ್ ಗಳಾಗಿದೆ ಇವಾಗ ನಾನು ಒಂದು ವಿಚಾರ ಹೇಳಬೇಕು ಅಂತ ಅಂದ್ರೆ ಇವಾಗ ಕಳ್ತನ ಆಗಿರುತ್ತೆ ಕಳ್ತನ ಆಗಿದೆ ಆಗಿರೋ ಮನೆಯಲ್ಲಿ ಮತ್ತೆ ದುಡ್ಡು ಇಡ್ತಾರಾ ಯಾರಾದ್ರೂ ಆಮೇಲೆ 2013 ರಲ್ಲಿ ಏನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಇವಾಗ ಏನ್ ಹೇಳ್ತಿದಾರಲ್ಲ ನಮ್ಮ ಕ್ಷೇತ್ರದ ಅನುದಾನವನ್ನ ತಡೆ ಹಿಡಿದು ಬೇರೆ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಏನ್ ಮಾಡ್ತಿದ್ದಾರೆ 2013 ರಲ್ಲಿ ಇವ್ರು ಏನ್ ಮಾಡಿದ್ರು ಅಂತ ಸ್ವಲ್ಪ ಅವ್ರನ್ನ ಕೇಳಬೇಕಾಗತ್ತೆ ದಾಖಲೆಗಳನ್ನ ತೆಗ್ಸಿ ಅವಾಗೇನು ಬೇರೆ ಸರ್ಕಾರ ಇದ್ದಾಗ ಅನುದಾನಗಳನ್ನ ಯಾವ ಕ್ಷೇತ್ರಕ್ಕೆ ಕೊಟ್ಟಿದ್ರು ಅದನ್ನ ಕ್ಯಾನ್ಸಲ್ ಮಾಡಿಸಿ ತನ್ನ ಕ್ಷೇತ್ರಕ್ಕೆ ಯಾರು ತಗೊಂಡ್ ಬಂದಿದ್ದು ಈ ಪ್ರವೃತ್ತಿಯನ್ನ ಯಾರು ಶುರು ಮಾಡಿರೋದು ಅಂತ ಅವ್ರನ್ನೇ ತಾವು ಕೇಳಿದ್ರೆ ಉತ್ತಮ ಅಂತ ಕುಸುಮ ಅವರು ಈ ಒಬ್ಬ ಶಾಸಕ ಅನುದಾನಕ್ಕಾಗಿ ಉಪ ಮುಖ್ಯಮಂತ್ರಿ ಕಾಲಿಗೆ ಬೀಳುವಂತ ಸ್ಥಿತಿ ಬಂದಿದೆ ಅಂತಂದ್ರೆ ಆಡಳಿತದ ಪ್ರಶ್ನೆ ಬರೋದಿಲ್ವಾ ಎಂತ ಆಡಳಿತ ಇದು ಅಂತ ಪ್ರಶ್ನೆ ಬರೋದಿಲ್ಲ ಅಲ್ಲ ನೋಡಿ ಅವರು ಈ ಕಾಲಿಗೆ ಬೀಳೋದು ಇದೆಲ್ಲಾನು ನೋಡಿ ಒಂದು ಸಿನಿಮಾ ರಂಗದಲ್ಲಿ ಇರುವಂತವರು ಇವೆಲ್ಲ ಮಾಡಿದ್ರೆ ಬಹುಶಃ ಅವರು ಮಾಡಿರುವಂತ ಅವರು ಏನಾದರೂ ಈಗ ತನಿಖೆ ಆದ್ಮೇಲೆ ತನಿಖೆ ಆಗ್ಲಿ ಅಂತ ತಾನೇ ಹೇಳ್ತಾ ಇರೋದು ಇವಾಗ ಹೇಳ್ತಾ ಇರೋದು ಅವರು ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅದನ್ನೇ ಹೇಳಿದ್ರು ಸೀನ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ವೇದಿಕೆ ಸಿಕ್ಕಿದೆ ಅವರಿಗೆ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ ಮಾಡ್ಲಿ ಒಳ್ಳೇದಾಗ್ಲಿ ಅವರಿಗೆ ಈಗ ಒಂದು ವಿಚಾರ ಹೇಳ್ತಾರೆ ಅವರು ನನಗೆ ಅವರನ್ನು ಪ್ರಶ್ನೆ ಕೇಳಿದಾಗ ಉತ್ತರ ಸಿಗಲಿಲ್ಲ ನಾನು ನಿಮ್ಮನ್ನೇ ಕೇಳ್ತೀನಿ ಉಳಿದ ಎಂಎಲ್ಎಗಳಿಗೆ ಬಿಜೆಪಿ ಎಂಎಲ್ಎಗಳಿಗೆ ಈ ಪ್ರಾಬ್ಲಮ್ ಆಗಿಲ್ಲ ಬೆಂಗಳೂರಲ್ಲಿ ಮುನಿರತ್ನ ಅವರಿಗೆ ಮಾತ್ರ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅದು ನನಗೆ ಗೊತ್ತಿಲ್ಲ ನೀವು ಅವರನ್ನ ಕೇಳಬೇಕು ಅವರು ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಈ ಕ್ಷೇತ್ರದಲ್ಲಿ ತನಿಖೆ ಆಗಬೇಕು ತನಿಖೆ ಆದ ನಂತರ ಅನುದಾನಗಳೆಲ್ಲ ಏನು ಕಳಪೆ ಕಾಮಗಾರಿಗಳಾಗಿದೆ ಕೆಲಸ ಆಗಿಲ್ಲದೇನೆ ಬಿಲ್ ಆಗಿದೆ ಅಂತ ತಿಳಿದ ಮೇಲೆ ಜನರ ದುಡ್ಡದು ಯಾರದು ನನ್ನ ಮನೆ ದುಡ್ಡಲ್ಲ ಅಥವಾ ಡಿಕೆ ಶಿವಕುಮಾರ್ ಅವರ ಮನೆ ದುಡ್ಡಲ್ಲ ಅಥವಾ ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲ ಅದು ಜನಗಳ ತೆರಿಗೆ ದುಡ್ಡು ಜನಗಳ ತೆರಿಗೆ ದುಡ್ಡಲ್ಲಿ ಕಳಪೆ ಕಾಮಗಾರಿ ಆಗಿದೆ ಕೆಲಸ ಮಾಡದೇನೆ ಬಿಲ್ ಆಗಿದೆ ಅಂತ 120 ಕೋಟಿಯಷ್ಟು ಹಣ ಪೋಲ್ ಆಗಿರೋದ್ರಿಂದ ಕಳಪೆ ಕಾಮಗಾರಿಯಿಂದ ಹೋಗಿರೋದ್ರಿಂದ ಅದು ಯಾರ ದುಡ್ಡು ಜನಗಳ ತೆರಿಗೆ ದುಡ್ಡಲ್ಲ ತನಿಖೆ ಆಗಬೇಕು ತನಿಖೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇವರು ಈ ರೀತಿ ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಒಂದು ಸಿಎನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮಾಡ್ಲಿ ಬಟ್ ತನಿಖೆ ಆಗೋದಂತೂ ಸತ್ಯ ತನಿಖೆ ಆಗಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಓಕೆ ಧನ್ಯವಾದ ಕುಸುಮ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ